ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕವಿತಾ ಗೌಡ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಇವಳು ಇಷ್ಟೊಂದು ರೆಡಿ ಆಗಿದ್ದಾಳೆ, ಏನಿರ್ಬೋದು ವಿಷಯ ಅಂತ ನೋಡ್ತಾ ಇದ್ದೀರಾ? ಬನ್ನಿ ನೋಡೋಣ. ಆದ್ಮೇಲೆ ಲಕ್ಷ್ಮೀ ಬಾರಮ್ಮದ ಚಿನ್ನು ಆಗಿ ನಾನು ವಾಪಸ್ಸು ಪುಣ್ಯವತಿ ಸೀರಿಯಲ್ಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ, ಸ್ವಲ್ಪ ನಮ್ಮ ವಿಷಯ, ಅವ್ರ ಕತೆಗಳು ಎಲ್ಲ ಒಂದು ಸ್ವಲ್ಪ ಮ್ಯಾಚ್ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ಬಂದ್ವಿ. ನಾನು, ಗೊಂಬೆ, ಸತೀಶ್ ಸರು, ಮತ್ತು ನಮ್ಮ ಇಪಿ ಆಗಿರುವ ಕಾರ್ತಿಕ್ ಅವರು ಇವಾಗ ಈ ಸೀರಿಯಲ್ಗೆ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ತುಂಬ ಒಂದು ಸ್ವಲ್ಪ ಹಳೆ ನೆನಪುಗಳು ಅದನ್ನೆಲ್ಲ ಮೆಲ್ಕಾಗ್ತಾ ತುಂಬ ಖುಷಿ ಆಗ್ತಿದೆ. ಈ ಸೆಟ್ಗೆ ಲಕ್ಷ್ಮೀ ಬಾರಮ್ಮ ಚಿನ್ನು ಆಗಿ, ಗೊಂಬೆ ಆಗಿ ಬಂದು ಇವ್ರಿಗೊಂದು ಸಣ್ಣ ಸಹಾಯ ಮಾಡೋದಕ್ಕೆ ಬಂದಿದ್ದೀವಿ. ಆದರೆ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾನು ನನ್ನ ಲಕ್ಷ್ಮೀ ಬಾರಮ್ಮ ಜರ್ನಿ ಬಗ್ಗೆ ನಾನು ನಿಮ್ಗೆ ಯಾರಿಗೂ ಹೇಳಿಲ್ಲ ಅನಿಸುತ್ತೆ. ಅವ್ರ ನಾನು ಹೇಳಿದ್ರು ಪ್ರಾಬಬ್ಲಿ ನನ್ನ ಆ್ಯಕ್ಚುಲ್ ಫೀಲಿಂಗ್ಸ್ ನಿಮಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ನಾನು ಇವಾಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ನಾನು ಮೊದಲು ಲಕ್ಷ್ಮೀ ಬಾರಮ್ಮ ನಾನು ಡಿಗ್ರೀಲಿ ಇರಬೇಕಾದ್ರೆ ಜಾಯ್ನ್ ಆಗಿದ್ದು. ಆ್ಯಂಡ್ ನನಗೂ ಆವಾಗ ಅಷ್ಟೊಂದು ಕನ್ನಡ ಅಷ್ಟು ಸ್ಪಷ್ಟವಾಗಿ ಕ್ಲೀನಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು, ನನ್ನ ಡಾನ್ಸ್ ಕರಿಯರ್ ಆಗಿರ್ಬೋದು, ಅಥವಾ ಲೈಟಿಂಗ್ ಕಲಿಯೋದು, ಎಲ್ಲ ಚಿಕ್ಕ ಪುಟ್ಟ ವಸ್ತು ಅಂದರೆ ಇವತ್ತು ನಾನು ಆ್ಯಕ್ಟರ್ ಆಗೋದಕ್ಕೆ, ಆವಾಗ ನಾನು ಕಲ್ತಿರೋದು ಪ್ರತಿಯೊಂದೂ ಲಕ್ಷ್ಮೀ ಬಾರಮ್ಮ ಇಂದಾನೆ. ಅದಕ್ಕೆ ನಾನು ಪ್ರತಿ ಸಾರಿ ಹೇಳೋದು ಲಕ್ಷ್ಮೀ ಬಾರಮ್ಮ ಅನ್ನೋದು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದದ್ದು ಅಂತ. ಯಾಕೆಂದರೆ ಒಂದಷ್ಟು ಇನ್ಸ್ಟೆನ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಸತೀಶ್ ಸರ್ ಬೇಸಿಕ್ಲಿ ಗುರು ಥರನೇ ಇದ್ದರು. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ಕುಮಾರ್ ಸರ್ ಅವರೂ ಒಂಥರ ಗುರು ಥರ. ಆ್ಯಂಡ್ ನನ್ನ ಎಲ್ಲ ಕೋ ಆರ್ಟಿಸ್ಟು ಅವರೆಲ್ಲರೂ ನನಗೆ ಗುರುಗಳೇ ಆಗಿದ್ದರು. ಯಾಕೆಂದರೆ ನಾನು ಸೀನ್ ಪೇಪರ್ ಓದೋದ್ರಿಂದ ಹಿಡಿದು, ಅಥವಾ ನನ್ನ ಸೀನ್ಗಳನ್ನ ಡೈಲಾಗ್ಸ್ನ ಹೇಗೆ ನೆನ್ಪಿಟ್ಕೋಬೇಕು ಅಂತ ಹಿಡಿದು, ಅಥವಾ ನಂಗೆ ಏನೋ ಒಂಥರ ಬೇಜಾರಾಗ್ಬಿಟ್ಟಿದ್ರೆ ಅದರಿಂದ ನಾನು ಹೇಗೆ ಓವರ್ಕಮ್ ಆಗಬೇಕು, ಅಥವಾ ನಾನು ಡ್ರೆಸ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಆಫ್ ಸ್ಕ್ರೀನ್ ಆಗಿರ್ಬೋದು, ಆನ್ ಸ್ಕ್ರೀನ್ ಆಗಿರ್ಬೋದು. ನಂಗೆ ಸತೀಶ್ ಸರ್ ಬಂದುಬಿಟ್ಟು ನಾನು ಪ್ರತಿ ಸತಿ ಬಂದುಬಿಟ್ಟು, ಸರ್ ಯಾರು ಈ ಥರ ಎಲ್ಲ ಬೈತಾರೆ, ಈ ಥರ ಕೆಟ್ಟ ಕೆಟ್ಟ ಮಾತಲ್ಲಿ ಬೈತಾರ, ಯಾರಿಗಾರೋ ನೋವಾಗೋ ಥರ ಬೈತಾರ, ಯಾಕಂದರೆ ನನ್ನ ನಿಜ ಜೀವನದಲ್ಲಿ ನಾನು ಇದನ್ನೆಲ್ಲ ನೋಡೇ ಇರಲಿಲ್ಲ.